ಯಾಕಂದ್ರೆ ಕಳೆದಂತ ಅವಧಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಬೇಸಾಯದ ವಿಧಗಳು ಯಾವೆಂಬುದನ್ನ ತಿಳಿದುಕೊಳ್ತಾ ಇದ್ವಿ. ಹಾಗಾದ್ರೆ ಬೇಸಾಯದ ವಿಧಗಳು ಯಾವುವು? ಮೊದಲನೇದಾಗಿ ಬರ್ತಕ್ಕಂತ ಬೇಸಾಯ ಯಾವ್ದ? ಸಾಂದ್ರ ಬೇಸಾಯ ಪದ್ಧತಿ, ತದನಂತರ ಮಿಶ್ರ ಬೇಸಾಯ ಪದ್ಧತಿ, ಕೊನೆಯದಾಗಿ ಬರ್ತಕ್ಕಂಥದ್ದು ತೋಟಗಾರಿಕಾ ಪದ್ಧತಿ ಅಂತ ಹೇಳಿ ನಾವು ಮೂರು ವಿಧಾನಗಳನ್ನಾಗಿ ನೋಡ್ತೀವಿ. ಹಾಗಾದ್ರೆ ಸಾಂದ್ರ ಬೇಸಾಯ ಪದ್ಧತಿ ಅಂತ ನಾವು ಯಾವ್ದು ಕರಿತೀವಿ? ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಉದ್ದಕ್ಕೂ ಎರಡರಿಂದ ಮೂರು ಬೆಳೆಗಳನ್ನ ಬೆಳೆಯೋದಕ್ಕೆ ನಾವೇನಂತ ಕರಿತೀವಿ? ಸಾಂದ್ರ ಬೇಸಾಯ ಪದ್ಧತಿ ಅಂತೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಯಾವ ತೆಗೆದುಕೊಳ್ತೀವಿ? ಜೋಳ, ಭತ್ತ, ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ ಮತ್ತು ತೊಗರಿ. ಇವೇನ ವರ್ಷ ಉದ್ದಕ್ಕೂ ಎರಡರಿಂದ ಮೂರು ಬೆಳೆಗಳನ್ನ ಬೆಳೀತಕ್ಕಂತಹ ಬೆಳೆಗಳಾಗಿರ್ತವೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಮಿಶ್ರ ಬೇಸಾಯ ಪದ್ಧತಿ. ಮಿಶ್ರ ಬೇಸಾಯ ಪದ್ಧತಿ ಅಂತೇಳಿ ನಾವು ಯಾವುದಕ್ಕೆ ಕರಿತೀವಿ? ಅಲ್ಲಿ ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆ ಜೊತೆಗೆ ಏನು ಮಾಡ್ತೀವಿ ನಾವು? ದನಕರುಗಳ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಮಾಡುವುದು, ತದನಂತರ ಜೇನುಗಳ ಸಾಕಾಣಿಕೆ ಮಾಡುವುದನ್ನು ನಾವೇನಂತ ಕರಿತೀವಿ? ಇಲ್ಲಿ ಮಿಶ್ರ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಪದ್ಧತಿಯಾದ ತೋಟಗಾರಿಕೆ. ಮೂರನೇ ವಿಧ ಯಾವ್ದು ನೋಡ್ತೀವಿ? ತೋಟಗಾರಿಕೆ. ತೋಟಗಾರಿಕೆ ಅಂತೇನವ ಯಾವುದಕ್ಕೆ ಕರಿತೀವಿ? ಹಾಗಾದ್ರೆ ತೋಟಗಾರಿಕೆ ಅಂತೇನವ ಯಾವುದಕ್ಕೆ ಕರಿತೀವಿ ಅನ್ನೋದನ್ನ ನೋಡೋಣ. ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಹಣ್ಣುಗಳು, ತರಕಾರಿಗಳು, ಕಾಫಿ ಮತ್ತು ಅಥವಾ ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ನಾವೇನಂತ ಕರಿತೀವಿ? ತೋಟಗಾರಿಕಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಆಹಾರದ ಬೆಳೆಗಳ ಬದಲಿಗೆ ಆಹಾರದ ಬೆಳೆಗಳ ಬದಲಿಗೆ ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ಕೃಷಿ ಜಮೀನಿನಲ್ಲಿ ಅಲ್ಲಿ ನಾವು ತೋಟಗಾರಿಕೆ ಅಂತ ಯಾವುದಕ್ಕೆ ಕರಿತೀವಿ? ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳನ್ನು ವಿವಿಧ ರೀತಿಯಾಗಿರ್ತಕ್ಕಂತಹ ಹಣ್ಣುಗಳನ್ನು ಹಣ್ಣುಗಳಾಗಿರ್ಬೋದು, ತರಕಾರಿಗಳು, ಕಾಫಿ, ಟೀ ಅಥವಾ ಮತ್ತೇನು ತೆಗೆದುಕೊಳ್ತೀವಿ ನಾವು? ಹೂಗಳನ್ನು ಅಥವಾ ಹೂಗಳನ್ನು ಬೆಳೆಯುವುದನ್ನು ನಾವೇನಂತ ಕರಿತೀವಿ? ತೋಟಗಾರಿಕಾ ಪದ್ಧತಿ ಅಂತ ಕರಿತೀವಿ. ತೋಟಗಾರಿಕಾ ಪದ್ಧತಿಯಿಂದ ನಾವು ಯಾವುದು ಕರಿತೀವಿ? ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಹಣ್ಣುಗಳನ್ನು ಬೆಳಿಬಹುದು, ಅದ್ರ ಜೊತೆಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ತರಕಾರಿಗಳನ್ನ ಸಹಿತ ನಾವಲ್ಲಿ ಬೆಳಿಬಹುದು. ಅದೇ ರೀತಿಯಾಗಿ ಕಾಫಿ ಮತ್ತು ಟೀಗಳನ್ನ ಸಹಿತ ನಾವು ಬೆಳಿಬಹುದು, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಹೂಗಳನ್ನು ಸಹಿತ ನಾವು ಆ ಜಮೀನಿನಲ್ಲಿ ಬೆಳಿತಕ್ಕಂತ ಬೆಳಿಬಹುದು. ಅಂದ್ರೆ ಕೃಷಿಯ ಬೆಳೆಗಳನ್ನ ಅಲ್ಲಿ ಆಹಾರದ ಬೆಳೆಗಳ ಬದಲಿಗೆ ನಾವೇನ್ ಮಾಡ್ತೀವಿ ಅಲ್ಲಿ ಹಣ್ಣುಗಳಾಗಲಿ, ತರಕಾರಿಗಳಾಗಲಿ, ಅಥವಾ ಟೀ, ಕಾಫಿ ಮತ್ತು ಹೂಗಳನ್ನು ಬೆಳೆಯುವುದಕ್ಕೆ ನಾವೇನಂತ ಕರಿತೀವಿ? ತೋಟಗಾರಿಕಾ ಪದ್ಧತಿ ಅಂತೇಳಿ ಕರಿತೀವಿ. ಹೀಗೆ ರೈತರು ತಮ್ಮ ಜಮೀನಿನಲ್ಲಿ ಹಲವು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡ ಆದಾಯವನ್ನು ಗಳಿಕೆ ಮಾಡ್ತಾರೋ, ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಪದ್ಧತಿಗಳನ್ನು ಅಲ್ಲಿ ಬೆಳೆಸಿಕೊಂಡು ಏನು ಮಾಡ್ತಾರೋ ಆದಾಯವನ್ನು ಹೆಚ್ಚಿಸೋದ್ರ ಬಗ್ಗೆ ಅಲ್ಲಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ತಮ್ಮ ಕುಟುಂಬದ ನಿರ್ವಹಣೆ ಯಾರಿರ್ತೈತಿ? ಆ ಕುಟುಂಬದ ಸದಸ್ಯರಲ್ಲಿ ಇರ್ತೈತಿ. ಅಂದ್ರೆ ರೈತರು ಸಂಪೂರ್ಣವಾಗಿ ಯಾವುದ್ರ ಮೇಲೆ ಅವಲಂಬನೆಯನ್ನು ಹೊಂದಿರ್ತಾರೋ? ಕೃಷಿ ಜಮೀನಿನ ಮೇಲೆ ಅವಲಂಬನೆಯನ್ನು ಹೊಂದಿರ್ತಾರೋ. ಹಾಗಾಗಿ ಅವರಲ್ಲಿ ಕೃಷಿ ಮಾಡೋದ್ರಲ್ಲಿ ಸಹಿತ ವಿಧಾನಗಳನ್ನು ಅನುಸರಿಸಿಕೊಂಡು ಏನು ಮಾಡ್ತಾರೆ ಅಲ್ಲಿ ಬೆಳೆಗಳನ್ನು ಬೆಳೀತಾರೋ. ಅಷ್ಟೇ ಅಲ್ಲದ ಅಲ್ಲಿ ತೋಟಗಾರಿಕಾ ವಿಧಾನದಲ್ಲಿ ಹೂಗಳಾಗಲಿ ಅಥವಾ ಹಣ್ಣುಗಳಾಗಲಿ ಇವುಗಳನ್ನು ಸಹಿತ ಬೆಳೆಯೋದ್ರ ಮುಖಾಂತರ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇರ್ತಾರೆ. ಇಲ್ಲಿ ಆಹಾರದ ಬೆಳೆಗಳು ಬೆಳೆಗಳನ್ನು ಬೆಳೆಯೋದ್ರ ಬೆಳೀತಿರ್ತಾರೆ, ಅದ್ರ ಜೊತೆ ಜೊತೆಗೆ ಏನು ಮಾಡ್ತಿರ್ತಾರೆ ಅಲ್ಲಿ
ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಸಹಿತ ಆದಾಯವನ್ನ ಗಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವುದಕ್ಕೆ ಅತಿ ಹೆಚ್ಚಾಗಿ ಅವ್ರಿಗೆ ಆದಾಯವಾಗಿ ಸಿಗ್ತೈತಲ್ಲ ಅಂತ ಪದ್ಧತಿಯನ್ನ ಅವ್ರು ಏನ್ ಮಾಡ್ತಾರ, ತಮ್ಮ ಕೃಷಿ ಜಮೀನಿನಲ್ಲಿ ಅಳವಡಿಸಿ ಕೊಂಡಿರ್ತಾರು. ಇಲ್ಲಿ ಪೇಜ್ ನಂಬರ್ 109 ಏನ್ ಕೊಟ್ಟಾರ, ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದ್ ಕಡೆ ಚಿತ್ರ ಕೊಟ್ಟರು, ತದನಂತರ ಎರಡನೇದಾಗಿ ಕೃಷಿ ಪದ್ಧತಿ ಅಥವಾ ಬೇಸಾಯ ಪದ್ಧತಿ ಅಂತೇಳಿ ಕೊಟ್ಟಾರ. ಅಲ್ಲಿ ಸಂಬಂಧಿಸಿರ್ತಕ್ಕಂತ ಕೃಷಿಗಳು ಯಾವ್ದ, ತದನಂತರ ಈ ಕಡೆ ಮತ್ತೇನ್ ಕೊಡರು, ಅಥವಾ ಬೇಸಾಯ ಪದ್ಧತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೇದಾಗಿ ಚಿತ್ರವನ್ನ ನಾವು ಯಾವ ತೆಗೆದುಕೊಳ್ತೀವಿ, ಮಿಶ್ರ ಬೇಸಾಯ ಪದ್ಧತಿಯ ಚಿತ್ರವನ್ನಾಗಿ ನಾವು ನೋಡ್ತೀವಿ. ಅಂದ್ರೆ ತೋಟದ ಅಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆ ಜೊತೆಗೆ ಏನ್ ಮಾಡ್ತಾರೆ, ಅಲ್ಲಿ ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ದನ ಕರುಗಳ ಸಾಕಾಣಿಕೆಯನ್ನ ಅಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಿಶ್ರ ಬೇಸಾಯ ಪದ್ಧತಿ. ಇಲ್ಲಿ ಎರಡನೇದಾಗಿ ಬರ್ತಕ್ಕಂತಹ ಚಿತ್ರ ಯಾವುದಲ್ಲಿ, ತೋಟಗಾರಿಕಾ ಪದ್ಧತಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಏನ್ ಮಾಡಿದಾರು, ತೋಟಗಾರಿಕಾ ಪದ್ಧತಿಯಲ್ಲಿ ಅಲ್ಲಿ ಕಾಫಿ ಮತ್ತ ಟೀ ಗಿಡಗಳನ್ನ ಬೆಳೆಯುವುದಾಗ್ಲಿ ಅಥವಾ ಇನ್ನಿತರ ಯಾವುದೇ ನಮಗ ಅಲ್ಲಿ ತೆಂಗಿನ ಗಿಡಗಳನ್ನ ಸಹಿತ ಬೆಳೆಯುವುದಾಗ್ಲಿ, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಲ್ಲಿ ಗಿಡಗಳನ್ನ ಬೆಳೆಯುವುದರ ಮೂಲಕ ಸಹಿತ, ಅಥವಾ ಅಲ್ಲಿ ಏನ್ ಮಾಡ್ತಾರು, ಮತ್ತೆ ಅಲ್ಲಿ ಹಣ್ಣುಗಳನ್ನ ಬೆಳೆಯುವುದರಾಗ್ಲಿ, ಆದ ಕಾರಣದಲ್ಲಿ ನಾವು ಯಾವುದನ್ನ ಕರಿತೀವಿ, ತೋಟಗಾರಿಕಾ ಪದ್ಧತಿ ಅಂತೇಳಿ ಕರಿತೀವಿ. ಇನ್ನು ಮೂರನೇದಾಗಿ ಸಾಂದ್ರ ಬೇಸಾಯ ಪದ್ಧತಿ, ಅಲ್ಲಿ ಮೂರನೇ ಚಿತ್ರ ಯಾವ್ದು ಕೊಟ್ಟಾರೋ ಸಾಂದ್ರ ಬೇಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರವನ್ನು ಅಲ್ಲಿ ಕೊಟ್ಟಿದ್ದಾರೋ. ಇನ್ನು ತದನಂತರ ನಾಲ್ಕನೇ ಚಿತ್ರ ಯಾವ್ದ, ಅಲ್ಲಿ ನಾವು ತೋಟಗಾರಿಕಾ ಪದ್ಧತಿ ಅಂತ ಏನು ಗುರುತಿಸಿಕೊಳ್ತೀವಿ. ಹಾಗೆ ಐದನೇ ಚಿತ್ರ ಅದು ಕೂಡ ತೋಟಗಾರಿಕಾ ಚಿತ್ರ, ಅಲ್ಲಿ ಸಹಿತ ಗಿಡಗಳನ್ನ ನಾವು ಕಾಣಿಸ್ಕೊಳ್ತೀವಿ, ಗಿಡಗಳನ್ನ ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಚಿತ್ರ ಅದು ಸಹಿತ ತೋಟಗಾರಿಕಾ ಚಿತ್ರ ಅಂತ ಹೇಳಿ ಹೇಳ್ತೀವಿ. ಯಾಕಂದ್ರೆ ಅಲ್ಲಿಯೂ ಸಹಿತ ಹೂಗಳನ್ನ ಬೆಳೆಸಿದರು. ಹಾಗಾಗಿ ಅಲ್ಲಿ ಏನೈತಿ, ವಿವಿಧ ರೀತಿಯಾಗಿರ್ತಕ್ಕಂಥ ಹೂಗಳನ್ನ ಬೆಳೆಸುವುದರಿಂದ ಆ ಪದ್ಧತಿಯನ್ನು ನಾವು ಏನು ಕರಿತೀವಿ, ತೋಟಗಾರಿಕಾ ವಿಧಾನ ಅಂತೇಳಿ ಕರಿತೀವಿ, ಅಥವಾ ತೋಟಗಾರಿಕಾ ಪದ್ಧತಿ ಅಂತೇಳಿ ನಾವು ಅಲ್ಲಿ ಕರಿತೀವಿ. ಇನ್ನು ಕೃಷಿಕರ ಬೆಳೆಗಳನ್ನು ಬೆಳೆದ ನಂತರ ಅವುಗಳನ್ನು ಸಂಗ್ರಹಿಸಲು ಕೆಲವು ವಿಧಾನಗಳನ್ನು ಸಹಿತ ಏನು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅಂದ್ರೆ ತಾವು ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಬೇಕಾದ್ರೆ ಅಲ್ಲಿಯೂ ಕೂಡ ಏನೈತಿ, ಹಲವು ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನ ಅನುಸರಿಸಿಕೊಂಡ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ, ತಾವು ಬೆಳೆದಿರ್ತಕ್ಕಂಥ ಆಹಾರದ ಧಾನ್ಯಗಳನ್ನ ಏನ್ ಮಾಡ್ತಾರ, ಸಂಗ್ರಹಿಸಿಡುವುದರ ಮೂಲಕ ಅಲ್ಲಿ ತಮ್ಮ ಆದಾಯವನ್ನ ಆ ಬೆಳೆಗಳಿಗೆ ಅಥವಾ ತಾವು ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನ ಆವಾಗ ಏನಾಗ್ತೈತಿ, ಯಾವಾಗ ಆದಾಯ ಹೆಚ್ಚಿನದಾಗಿ ಸಿಗ್ತೈತಲ್ಲ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಧಾನ್ಯಗಳನ್ನ ಮಾರುಕಟ್ಟೆಗೆ ಒಯ್ದ ಮಾರಿ ತದನಂತರ ಅದರಿಂದ ಬಂದಿರತಕ್ಕಂತಹ ಆದಾಯವನ್ನ ಪಡೆದುಕೊಳ್ತಾರು. ಇಲ್ಲಿ ಕೆಲವು ಚಿತ್ರಗಳನ್ನ ಮೊದಲನೇದಾಗಿ ಕೊಟ್ಟಿದ್ದಾರೆ. ಧಾನ್ಯಗಳನ್ನ ಸಂಗ್ರಹಿಸುವ ಅಥವಾ ಸಂರಕ್ಷಿಸುವ ಕೆಲವು ವಿಧಾನಗಳನ್ನ ಸಹಿತ ಇಲ್ಲಿ ನೀಡಿದವರು. ಅಲ್ಲಿ ನಾವು ಯಾವ ವಿಧಾನಗಳನ್ನ ನೋಡ್ತೀವಿ, ಹಗೆ ಅಥವಾ ಬಿದಿರಿನ ಖನಿಜ ಅಂತೇಳಿ ಎರಡು ರೀತಿಯಾಗಿರ್ತಕ್ಕಂತಹ ವಿಧಾನಗಳಲ್ಲಿ ನಾವು ಮಾಡ್ತೀವಿ, ಕಾಳುಗಳ ಸಂರಕ್ಷಣೆಯನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಹಗೆ ಮತ್ತ ಬಿದಿರಿನ ಖನಿಜ ಅಂತ ಎರಡು ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನ ನಾವು ಏನ್ ಮಾಡ್ತೀವಿ ಅಲ್ಲಿ ತೆಗೆದುಕೊಳ್ತೀವಿ. ಅದರಲ್ಲಿ ಮೊದಲನೇ ಚಿತ್ರ ಪೇಜ್ ನಂಬರ್ 110 ಎರಡು ನಾಲ್ಕು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಎರಡೂ ಚಿತ್ರಗಳಲ್ಲಿ ಮೊದಲ ಬರ್ತಕ್ಕಂತಹ ಎರಡೂ ಚಿತ್ರದಲ್ಲಿ ಅಂದ್ರೆ ಮೊದಲನೇ ಚಿತ್ರ, ತದನಂತರ ಎರಡನೇ ಚಿತ್ರ, 3, 4 ಇಲ್ಲಿ ಏನ್ ಮಾಡಿದ್ರು, ನಾಲ್ಕು ರೀತಿಯಾಗಿರ್ತಕ್ಕಂತಹ ಚಿತ್ರಗಳನ್ನ ನಮಗ ಕೊಟ್ಟಿದ್ದಾರೆ. ಹಾಗಾದ್ರೆ ಇವುಗಳಲ್ಲಿ ಮೊದಲ ಎರಡೂ ಚಿತ್ರಗಳಲ್ಲಿ ಸಂಗ್ರಹಿಸುವ ವಿಧಾನವನ್ನ ನಮ್ಮ ಹಿರಿಯರ ಕೊಡುಗೆ ಆಗಿರ್ತೈತಿ, ಅದಕ್ಕೆ ನಾವು ಏನಂತ ಕರಿತೀವಿ, ಹಗೆಯು ಅಂತ ಹೇಳಿ ಕರಿತೀವಿ. ಮೊದಲನೇದಾಗಿ ಏನ್ ಕರಿತೀವ, ಹಗೆಯು ಅಂತ ಹೇಳಿ ನಾವು ಅದಕ್ಕೆ ಕರಿತೀವಿ. ಇನ್ನ ಅಷ್ಟೇ ಅಲ್ಲದ ಮತ್ತೇನಂತ ಬಿದಿರಿನ ಖನಿಜ, ಬಿದಿರಿನ ಖನಿಜ ಇವುಗಳನ್ನು ಏನ್ ಮಾಡ್ತಾರೆ, ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿರ್ತಾರು. ಇವೆಲ್ಲರಲ್ಲಿ ಏನ್ ಮಾಡ್ತಾರೆ, ಆಹಾರ ಧಾನ್ಯಗಳ ಏನ್ ಮಾಡ್ತಾರೆ, ಸಂರಕ್ಷಣೆ ಮಾಡ್ತಾರು. ಆಹಾರ
ಇವೆರಡು ವಿಧಾನಗಳು. ಆಹಾರ ಧಾನ್ಯಗಳನ್ನು ಸಂರಕ್ಷಿಸುವ ಎರಡು ವಿಧಾನಗಳಿವೆ, ಹಗೆವು ಮತ್ತು ಬಿದಿರಿನ ಕಣಜ. ಏನು ಆಹಾರವನ್ನು ಸಂಗ್ರಹಿಸಿರ್ತಕ್ಕಂಥ ಎರಡು ರೀತಿಯಾಗಿರ್ತಕ್ಕಂಥ ವಿಧಾನಗಳು. ಇವು ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನವಾಗಿದೆ. ಏನುವ ಮತ್ತು ಅದೇ ರೀತಿಯಾಗಿ ಧಾನ್ಯಗಳನ್ನು ಸಂರಕ್ಷಿಸುವ ಸಾಂಪ್ರದಾಯಿಕ ವಿಧಾನ. ಸಾಂಪ್ರದಾಯಿಕ ವಿಧಾನ ಅಂತ ಹೇಳ್ಕೊಳ್ಳೋಣ, ಏನು ಮಾಡ್ತೀವಿ ಕರಿತೀವಿ ಅಂದ್ರೆ ನಮ್ಮ ಹಿರಿಯರ ಕಾಲದಿಂದಲೂ ಸಹಿತ ಈ ಹಗೆಯು ಮತ್ತು ಬಿದಿರಿನ ಕಣಜದಲ್ಲಿ ನಾವೇನು ಮಾಡ್ತೀವಿ ಆಹಾರ ಧಾನ್ಯಗಳನ್ನ ಸಂರಕ್ಷಿಡ್ತವೆ. ಅದ್ರ ಜೊತೆಗೆ ಏನೇನಿರ್ತೈತಿ ಸಾಂಪ್ರದಾಯಿಕ ವಿಧಾನ ಅಂತ ಸಹಿತ ನಾವು ಕರಿತೀವಿ, ಮತ್ತು ಆಹಾರ ಧಾನ್ಯಗಳನ್ನ ಸಂರಕ್ಷಿಸುವ ವಿಧಾನಗಳಂತಲೂ ಸಹಿತ ನಾವು ಇದಕ್ಕೆ ಏನು ಮಾಡ್ತೀವಿ ಕರಿತೀವಿ. ಇನ್ನ ಆಹಾರ ಧಾನ್ಯಗಳು ಅಥವಾ ಪದಾರ್ಥಗಳನ್ನ ಬೆಳೆಯುತ್ತಿರುವುದರಿಂದ ಅವುಗಳನ್ನು ಸಂರಕ್ಷಿಸಲು ಉಗ್ರಾಣಗಳನ್ನ ಸಹಿತ ಏನ್ ಮಾಡ್ತೀವಿ ನಿರ್ಮಿಸಲಾಗ್ತೈತಿ. ಅಂದ್ರೆ ಆಹಾರ ಧಾನ್ಯಗಳನ್ನ ಸಂರಕ್ಷಿಸಲು ಮತ್ತೆ ನಾವು ಏನ್ ಮಾಡ್ತೀವಿ ಉಗ್ರಾಣಗಳನ್ನ ಸಹಿತ ನಾವಿಲ್ಲಿ ಧಾನ್ಯಗಳನ್ನ ಸಂರಕ್ಷಿಸಲು ಅಲ್ಲಿ ಏನ್ ಮಾಡ್ತೀವಿ ನಾವು ತೆಗೆದುಕೊಳ್ತವು. ಅಂದ್ರೆ ಅತಿ ಹೆಚ್ಚಾಗಿ ನಾವು ಆಹಾರ ಧಾನ್ಯಗಳನ್ನ ಅಲ್ಲಿ ಬೆಳೆದಿದ್ದು ಅಂದ್ರೆ ಅಥವಾ ಆಹಾರ ಧಾನ್ಯಗಳನ್ನ ನಾವೇನ್ ಮಾಡ್ತೀವಿ ಸಂಗ್ರಹಿಸಿರಲು ಏನ್ ಮಾಡ್ತೀವಿ ಮತ್ತೆ ಉಗ್ರಾಣಗಳು ಅಂತ ಹೇಳಿ ನಾವು ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತದೆ. ಸರ್ಕಾರವೇ ನಿರ್ಮಿಸಿದ ಉಗ್ರಾಣಗಳಲ್ಲಿ ರೈತರು ತಮ್ಮ ಧಾನ್ಯಗಳನ್ನ ಅತಿ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಿಡಬಹುದು. ಕೇವಲ ಅಲ್ಲಿ ಸರ್ಕಾರವೂ ಸಹಿತ ಏನ್ ಮಾಡ್ತೈತಿ ರೈತರ ಜೊತೆಗೆ ಕೈ ಜೋಡಿಸ್ತೈತಿ. ರೈತರು ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಸರ್ಕಾರ ನಿರ್ಮಿಸತಕ್ಕಂಥ ಉಗ್ರಾಣಗಳಲ್ಲಿ ಏನ್ ಮಾಡ್ತೀವಿ ಕಡಿಮೆ ಬೆಲೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಡುವ ವಿಧಾನವನ್ನು ಸಹಿತ ಸರ್ಕಾರ ಕೈಗೊಂಡಿದೆ. ಇನ್ನು ಒಟ್ಟಾರೆ ಕೃಷಿ ಹಾಗೂ ಕೃಷಿಕರು ಎತ್ತಿನ ಗಾಡಿ ಎರಡು ಚಕ್ರಗಳಿದ್ದಂತೆ. ಇಲ್ಲಿ ಯಾರು ಬರ್ತಾರೋ ಕೃಷಿ ಹಾಗೂ ಕೃಷಿಕರು. ಕೃಷಿ ಹಾಗೂ ಕೃಷಿಕರು ಇವರನ್ನು ನಾವೇನಂತ ಕರ್ತೀವಿ ಎತ್ತಿನ ಗಾಡಿ ಎರಡು ಚಕ್ರಗಳಿದ್ದಂತೆ ಅಂತ ಕೂಡ ನಾವು ಹೇಳಬಹುದು. ಯಾಕಂದ್ರೆ ರೈತರ ಮೇಲೆ ನಾವೇನೈತಿ ಸಂಪೂರ್ಣವಾಗಿ ಅವಲಂಬನೆಯನ್ನ ಆಗಿರ್ತೈತಿ. ನಮ್ಮ ಹತ್ರ ದುಡ್ಡು ಇರುತ್ತೆ ಬಟ್ ಏನ ನಾವು ದುಡ್ಡನ್ನ ತಿನ್ನೋದಕ್ಕಾಗತ್ತೆ ಆಗಂಗಿಲ್ಲ. ಅಲ್ಲಿ ನಾವು ಏನ್ ಮಾಡ್ತೀವಿ ಅದೇ ದುಡ್ಡನ್ನ ಕೊಟ್ಟ ಅಲ್ಲಿ ಆಹಾರ ಧಾನ್ಯಗಳನ್ನ ಪಡೆದುಕೊಳ್ತವು. ಅಂದ್ರೆ ನಮಗೆ ಆಹಾರದ ಎದುರಿಂದ ಯಾವ್ದ್ರಿಂದ ನಾವು ಪಡ್ಕೊಳ್ತೀವಿ ರೈತರ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನಾವು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಮಾರುಕಟ್ಟೆಗೆ ಅವರು ಕೊಟ್ಟಾಗ ಅದ್ರ ಮೂಲಕನೇ ನಾವೇನ್ ಮಾಡ್ತೀವಿ ನಮ್ಮ ಆಹಾರವನ್ನ ಪಡೆದುಕೊಳ್ತವು ಕೃಷಿ ಹಾಗೂ ಕೃಷಿಕರು. ಕೃಷಿ ಹಾಗೂ ಕೃಷಿಕರು ನಾವ್ ಏನಂತ ಕರಿತೀವಿ ಅದನ್ನ ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದ ಅಂತ ಹೇಳಿ ಹೇಳ್ತೀವಿ. ಯಾರನ್ನ ಕೃಷಿ ಹಾಗೂ ಕೃಷಿಕರನ್ನ ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದಂತೆ. ಇಲ್ಲಿ ಕೃಷಿನೂ ಬೇಕು ಅದ್ರ ಜೊತೆಗೆ ಕೃಷಿಕರನ್ನು ಸಹಿತ ಬೇಕು. ಹಾಗಾದ್ರೆ ಜಮೀನು ಬೇಕು ಅದರಲ್ಲಿ ಜಮೀನಲ್ಲಿ ಕೆಲಸ ಮಾಡೋರ ಸಂಖ್ಯೆ ಕೂಡ ಬೇಕಾಗುತ್ತೆ. ಹಾಗಾಗಿ ನಾವು ಎರಡರ ಮೇಲನ್ನು ಸಹಿತ ಅವಲಂಬನೆಯನ್ನ ಹೊಂದಿದ್ದೀವಿ. ಇವರಿಬ್ಬರನ್ನು ನಾವೇನಂತ ಕರಿತೀವಿ ಕೃಷಿಕರು ಮತ್ತು ಕೃಷಿ ಇವೆರಡು ಎತ್ತಿನ ಗಾಡಿ ಎರಡು ಚಕ್ರಗಳಿದ್ದಂತೆ. ಇಲ್ಲಿ ಕೃಷಿ ಮಾಡುವ ವಿಧಾನವೂ ಸಹಿತ ಬೇಕು, ತದನಂತರ ಅಲ್ಲಿ ಕೃಷಿಕರ ಸಂಖ್ಯೆಯೂ ಸಹಿತ ನಮಗೆ ಬೇಕು. ಒಂದನ್ನು ನಮಗೆ ಕಡಿಮೆ ಇತ್ತಂದ್ರೆ ಕೃಷಿ ಇತ್ತಂದ್ರೆ ಕೃಷಿಕರು ಇಲ್ಲ ಅಂದ್ರೆ ಅಲ್ಲಿ ಏನಾಗತ್ತಿ ಸಮಸ್ಯೆಗಳು ಉಂಟಾಗೋದಕ್ಕೆ ಸಾಧ್ಯತೆ ಸಮಸ್ಯೆಗಳು ಉಂಟಾಗೋದಕ್ಕೆ ಶುರು ಆಗ್ತವು. ಅಥವಾ ಕೃಷಿಕರು ಇದ್ರು ಇನ್ನು ಕೃಷಿ ಇಲ್ಲ ಅಂತ ಅನ್ಕೊಂಡ್ರೆ ಅಲ್ಲಿಯೂ ಸಹಿತ ನಾವೇನು ಮಾಡ್ತೀವಿ ಸಮಸ್ಯೆಗಳನ್ನ ಎದುರಿಸ್ತೀವಿ. ಹಾಗಾಗಿ ಇಲ್ಲಿ ಕೃಷಿಕರನ್ನು ಬೇಕು ನಮಗೆ, ಕೃಷಿಯೂ ಕೂಡ ಬೇಕು. ಇನ್ನು ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿ ನಮ್ಮ ದೇಶ ನಮ್ಮ ದೇಶದ ಮುಖ್ಯ ಕಸುಬಾಗಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಕೃಷಿಕರಿಗೆ ಏನು ಮಾಡ್ತೀವಿ ನಾವು ಹೆಚ್ಚು ಕೆಲಸಗಳನ್ನ ನೀಡ್ತೀವಿ. ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿ ಅಂದ್ರೆ ಜಮೀನಿನಲ್ಲಿ ಅಥವಾ ಹೊಲ ಗದ್ದೆಗಳಲ್ಲಿ ಹೆಚ್ಚು ಜನರು ಏನ್ ಮಾಡ್ತಾರಲ್ಲಿ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರು. ಮುಖ್ಯವಾಗಿರ್ತಕ್ಕಂತಹ ಕಸುಬು ಯಾವ್ದಾಗಿರ್ತೈತಿ ಕೃಷಿ ಆಗಿರ್ತೈತಿ. ನಮ್ಮ ದೇಶದ ಮುಖ್ಯ ಕಸುಬು ಅಂತ ಯಾವ ಕೇಳಿದಾಗ ಕೃಷಿ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಕೃಷಿಯನ್ನು ಅವಲಂಬಿಸಿ ಬದುಕುವ ಸಾಗಿಸುವ ಜನರು
ಬೆಳೀತಾರೆ ಅಂದ್ರೆ ಕೃಷಿಯನ್ನ ಅವಲಂಬಿಸಿ ಬದುಕನ್ನ ಸಾಗಿಸುವ ಕೃಷಿಕರಿಗೆ ನಮ್ಮ ನಿಜವಾದ ಅನ್ನದಾತರು ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಕೃಷಿಯನ್ನ ಅವಲಂಬಿಸಿ ಬದುಕು ಸಾಗಿಸುವ ಕೃಷಿಕರಿಗೆ ನಾವೇನಂತ ಕರಿತೀವಿ, ನಮ್ಮ ದೇಶದ ನಿಜವಾದ ಅನ್ನದಾತರು ಅಂತ ಹೇಳಿ ನಾವು ಕರಿತೀವಿ. ಒಂದ ಕವಿವಾಣಿ ಅಂತ ಹೇಳ್ಕೊಂಡ್ರೆ, ಒಕ್ಕದಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಅಲ್ಲಿ ಏನ್ ಕೊಟ್ಟರು, ಒಕ್ಕಲಿಗ ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಏನೇನ್ ಕೊಟ್ಟರು, ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಅದೇ ರೀತಿಯಾಗಿ ಮತ್ತೆ ಏನು ನೋಡ್ತೀವಿ ನಾವ, ನಾವು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಈಗ ಮತ್ತೆ ನಾವೇನ್ ನೋಡ್ತೀವಿ, ಒಕ್ಕಲಿಗ ಒಕ್ಕದಿದ್ದರೆ, ಮೊದಲನೇದನ್ನು ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಅದೇ ರೀತಿಯಾಗಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಇಲ್ಲಿ ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ತದನಂತರ ಅಲ್ಲಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ಕವಿವಾಣಿಯಂತೆ ಇಲ್ಲಿ ಕೃಷಿಕರ ಮಹತ್ವವನ್ನು ನೀಡಿದರು. ಇನ್ ತದನಂತರ ಅನ್ನದಾತರನ್ನು ನಾವೆಲ್ಲ ಏನ್ ಮಾಡಬೇಕು, ಗೌರವಿಸಬೇಕು. ರೈತರ ಬಗ್ಗೆ ನಾವೇನ್ ಮಾಡಬಾರ್ದು, ಅಲ್ಲಿ ಕೇವಲವಾಗಿ ಅವರನ್ನ ಕಾಣಬಾರ್ದು, ಅವರನ್ನ ಗೌರವ ಮನೋಭಾವ ಇಟ್ಟುಕೊಂಡು ನಾವೇನ್ ಮಾಡಬೇಕು, ಅವರನ್ನ ಗೌರವಿಸಬೇಕು. ಯಾಕಂದ್ರ ರೈತರನ್ನ ನಾವೇನಂತ ಕರಿತೀವಿ, ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ. ಅನ್ನದಾತ ಅಂತ ಹೇಳಿ ನಾವು ರೈತರನ್ನ ಕರಿತೀವಿ. ಇಲ್ಲಿ ದೇಶದ ಬೆನ್ನೆಲುಬು ಅಂತ ಸಹಿತ ನಾವು ರೈತರನ್ನ ಕರಿತೀವಿ, ಅದರ ಜೊತೆಗೆ ಅನ್ನದಾತ ಅಂತ ಸಹಿತ ಕೂಡ ನಾವು ಏನ್ ಮಾಡ್ತೀವಿ, ಅವರನ್ನ ರೈತರನ್ನ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ನಾವು ಯಾವುದ್ರ ಮೇಲೆ ಅವಲಂಬನೆ ಇರ್ತಾರೆ, ಅಲ್ಲಿ ಕೃಷಿಕರು ಕೃಷಿಯ ಮೇಲೆ ಅವಲಂಬನೆಯನ್ನ ಹೊಂದಿರ್ತಾರೆ. ತಮ್ಮ ಜೀವನವನ್ನ ಸಾಗಿಸೋದಕ್ಕ ಅವ್ರು ಏನ್ ಮಾಡ್ತಾರ, ಕೃಷಿಯ ವಿಧಾನಗಳನ್ನ ಅನುಸರಿಸಿಕೊಂಡ ಅಲ್ಲಿ ಏನ್ ಮಾಡ್ತಾರೋ, ತಾವು ಆ ಬೆಳೆಗಳನ್ನ ಬೆಳೀತಾರ, ಅಂದ್ರ ತಾವು ಸಂಗ್ರಹಿಸಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಅಲ್ಲಿ ಏನ್ ಮಾಡ್ತಾರ, ಮಾರುಕಟ್ಟೆಗೆ ಕೊಟ್ಟು ಅವತ್ತ ಅದರಿಂದ ಬರ್ತಕ್ಕಂಥ ಆದಾಯವನ್ನ ಪಡೆದುಕೊಂಡ ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಏನ್ ಮಾಡ್ತಾರ, ಬಳಕೆಗೆ ತೆಗೆದುಕೊಳ್ತಾರೋ. ಇದುವರೆಗೆ ನಾವೇನ್ ಮಾಡಿದ್ವಿ, ಈ ಕೃಷಿ ಅಂತಕ್ಕಂಥ ಪಾಠದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡವು. ಅಲ್ಲಿ ಕೃಷಿ ಕಾರ್ಮಿಕರಾಗಿರ್ಬೋದು, ಸಣ್ಣ ಕೃಷಿಕರಾಗಿರ್ಬೋದು ಅಥವಾ ದೊಡ್ಡ ಕೃಷಿಕರಾಗಿರ್ಬೋದು, ಅವುಗಳ ಬಗ್ಗೆನೂ ಸಹಿತ ನಾವು ತಿಳಿದುಕೊಂಡವು. ತದನಂತರ ಜಿಲ್ಲೆಗಳ ಬಗ್ಗೆ ಹಾಗೂ ಆಯಾ ಜಿಲ್ಲೆಗಳಲ್ಲಿ ಬೆಳೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಳೆಗಳ ಬಗ್ಗೆನೂ ಸಹಿತ ನಾವೇನ್ ಮಾಡಿದ್ವಿ, ತಿಳಿದುಕೊಂಡವು. ಇಲ್ಲಿವರೆಗೆ ಏನಾಯಿತು, ಈ ಪಾಠ ಮುಕ್ತಾಯವಾಯಿತು. ಇನ್ನ ನೀವು ಮನೆಯಲ್ಲಿ ಏನ್ ಮಾಡಿದ್ರೆ, ಕೃಷಿ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳನ್ನ ನಿಮ್ಮ ಫೇಸ್ಬುಕ್ ನಲ್ಲಿ ಬರೆಯಿರಿ. ಇಲ್ಲಿ ಕೊನೆಯದಾಗಿ ಏನ್ ಮಾಡಿದಾರೆ ಅಂದ್ರೆ ಕ್ವಶನ್ಸ್ ಕೊಟ್ಟಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಪಾಠದಲ್ಲಿ ಬರ್ತಕ್ಕಂತ ಪ್ರಶ್ನೆ ಉತ್ತರನ್ನ ನಾವೇ ಹುಡುಕಿಕೊಂಡ ಗುರುತಿಸಿಕೊಂಡು ಏನ್ ಮಾಡ್ಬೇಕು, ಅಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನ ಸರಿಯಾಗಿ ಬರಿ. ಅದ್ರ ಜೊತೆಗೆ ಅಲ್ಲಿ ಪದ್ಯನ ಸಹಿತ ಕೊಟ್ಟಿದ್ದಾರೆ, ಆ ಪದ್ಯವನ್ನು ಸಹಿತ ಒಂದ್ಸಲ ಏನ್ ಮಾಡಿ ನಿಮ್ಮ ಫೇಸ್ಬುಕ್ನಲ್ಲಿ ಬರೀರಿ, ತದನಂತರ ಒಂದ್ಸಲ ನಿಮ್ಮ ಮನೆಗೆಲಸ ಭಕ್ತದಲ್ಲಿ ಸಹಿತ ಬರೀರಿ. ಇನ್ನು ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಗಳನ್ನ ಅಲ್ಲಿ ಹೊಂದಿಸಿ ಬರೀ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಅಥವಾ ಒಂದು ವಾಕ್ಯದಲ್ಲಿ ಆಗಿರ್ಬೋದು, ಈ ಪ್ರಶ್ನೆಗಳನ್ನ ಗುರುತಿಸಿಕೊಂಡ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನ ಗುರುತಿಸಿಕೊಂಡು ಏನ್ ಮಾಡಿ ನಿಮ್ಮ ಫೇಸ್ಬುಕ್ನಲ್ಲಿ ಒಂದ್ಸಲ ಮನೆಯಲ್ಲಿ ಬರೀರಿ. ಇಲ್ಲಿಯವರೆಗೆ ಏನೇನಿತ್ತು, ಪಾಠ ಮುಕ್ತಾಯಗೊಂಡಿತು. ಇನ್ನು ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣ, ಮುಂದಿನ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.